ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಡಾ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿಬೋದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಎಸ್ ಕೇಳಿ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರೂ ಕಾದಂಬರಿಯ ಬಾನುಲಿ ಓದಿನ ಅರವತ್ತೆರಡನೇ ಹಾಗೂ ಕೊನೆಯ ಕಂತು ಆನಂದ ತನ್ನ ಹೆಂಡತಿಯ ಬಗೆಗೆ ಸೂಕ್ಷ್ಮವಾಗಿ ನಾಲ್ಕು ಮಾತು ಹೇಳಿದ ಅದನ್ನು ಕೇಳಿ ಅವಳು ಅಂದಳು ಅಂದಹಾಗೆ ನನಗೇನ್ ತಂದಿದ್ದೀರಿ ಆ ಕಿಟ್ ತೆಗೆದು ನೋಡು ಅದರಲ್ಲಿ ಇತ್ತೀಚೆಗೆ ಬರೆದು ಪ್ರಕಟಿತವಾದುದು ಸೇರಿ ಅವನ ಮೂರು ಕಾದಂಬರಿಗಳಿದ್ದುವು ಅವನ್ನು ಕೈಗೆ ತೆಗೆದುಕೊಂಡು ಅವಳು ಹೇಳಿದಳು ನನ್ನನ್ನು ನೀವು ಸ್ವಲ್ಪವೂ ಮರೆತಿಲ್ಲ ಅನ್ನೋದು ಈಗ ನನಗೆ ನಂಬಿಕೆಯಾಯಿತು ಆನಂದ ವಿನತೆಯೊಡನೆ ನಾಲ್ಕಾರು ದಿನ ಇದ್ದ ಅವರು ದಿನವೂ ರಾತ್ರಿ ಊಟವಾದ ಮೇಲೆ ಹೋಗಿ ನದಿಯ ದಡದಲ್ಲಿ ಕುಳಿತುಕೊಳ್ಳುತ್ತಿದ್ದರು ಹಗಲು ರಾತ್ರಿ ಎನ್ನದೇ ಅವರು ಸದಾ ಮಾತನಾಡುತ್ತಿದ್ದರು ಆನಂದ ಹೇಳಿದ ನನಗೊಂದು ಯೋಚನೆ ಬರ್ತಿದೆ ಈಗಲೂ ನಾವು ಯಾಕೆ ಮದುವೆ ಆಗಬಾರದು ಹ್ಞೂ ಏನು ಸುಂದರವಾಗಿದೆ ಆದರೆ ನಿಮಗೆ ಕಾಯಿದೆಯ ವಿಷಯ ಗೊತ್ತಿಲ್ವೇ ಮರುದಿನ ಅವರು ಮೈಸೂರಿಗೆ ಹೋದರು ಒಬ್ಬ ವಕೀಲರನ್ನು ಕೇಳಿದ ಅವನ ಮುಖವೇ ಹೇಳುತ್ತಿದ್ದ ಉತ್ತರವನ್ನು ಗುರುತಿಸಿ ಅವಳು ವಕೀಲರ ಅಭಿಪ್ರಾಯದ ಬಗೆಗೆ ಯಾವ ಪ್ರಶ್ನೆಯನ್ನೂ ಕೇಳಲಿಲ್ಲ ಆನಂದ ಬೆಂಗಳೂರಿಗೆ ಹೋಗಿ ಮಿತ್ರರೊಬ್ಬರನ್ನು ಕಂಡು ಅಲ್ಲಿಂದ ಧಾರವಾಡಕ್ಕೆ ಹೋಗುವವನಿದ್ದ ಅವನು ಬಸ್ಸಿನಲ್ಲಿ ಕುಳಿತ ಮೇಲೆ ಬಸ್ಸಿನ ಕಿಟಕಿಯ ಹತ್ತಿರ ಬಂದು ನನಗೆ ಕಾಗದವನ್ನಾದರೂ ಬರೀತೀರಿ ಎಂದಳು ಅವಳು ಮೈಸೂರಿನಲ್ಲಿ ಮನೆಗೆ ಹೋಗಲಿಲ್ಲ ನರಸೀಪುರಕ್ಕೆ ಹೋಗುವ ಒಂದು ಬಸ್ಸು ಹಿಡಿದು ಹಿಂತಿರುಗಿದಳು ಮನೆಗೆ ಹೋಗಿ ಬಾಗಿಲು ತೆರೆದು ಒಳಗೆ ಪ್ರವೇಶಿಸಿದಾಗ ಅವಳಿಗೆ ಇಡೀ ಮನೆ ಬಿಕೋ ಎನಿಸುತ್ತಿತ್ತು ನೆಲದ ಮೇಲೆ ಜಮಖಾನೆ ಹರವಿ ಅದರ ಮೇಲೆ ಮಲಗಿಕೊಂಡಳು ತಲೆ ಸಿಡಿದು ಹೋಗುವಷ್ಟು ಯೋಚನೆಗಳು ಮೈ ಕೈಗಳಲ್ಲಿ ವೈಶಾಖದ ಬೇಸಿಗೆಯಲ್ಲಿ ಆಗುವಂತೆ ಬೆವರು ಸುರಿಯುತ್ತಿತ್ತು ಒಳಗೆ ಹೋಗಿ ಒಂದು ದೊಡ್ಡ ಚೊಂಬಿನಲ್ಲಿ ನೀರು ತಂದು ಹತ್ತಿರವೇ ಇಟ್ಟುಕೊಂಡು ಮಲಗಿದಳು ಗಳಿಗೆಗೆ ಒಂದು ಸಲ ನಾಲಗೆ ಸೇದಿ ಹೋಗುವಷ್ಟು ಬಾಯಾರಿಕೆ ಎನಿಸುತ್ತಿತ್ತು ಒಂದು ಗಂಟೆಯೊಳಗೆ ಚೊಂಬು ಬರಿದಾಯಿತು ಬರಿದಾಗಿದ್ದ ಅವಳ ಮನಸ್ಸೂ ಕೇಳುತ್ತಿತ್ತು ಜೀವನದಲ್ಲೇನಿದೆ ಯಾಕೆ ಬದುಕಬೇಕು ರಾತ್ರಿ ಹನ್ನೆರಡು ಗಂಟೆಯ ವೇಳೆಗೆ ಸ್ಪಷ್ಟವಾಗಿಯೂ ಜ್ವರ ಕಾಣಿಸಿಕೊಂಡಿತು ಅದು ಜ್ವರವೆಂದು ಅವಳಿಗೇ ತಿಳಿಯುತ್ತಿತ್ತು ಮಧ್ಯಾಹ್ನದ ಮರಳು ಗಾಡಿನಂತೆ ಒಣಗಿದ ನಾಲಗೆ ನೀರನ್ನು ಕೇಳುತ್ತಿತ್ತು ಆಗ ತಣ್ಣೀರು ಕುಡಿಯುವುದು ಸರಿಯಲ್ಲವೆಂದು ತಿಳಿದಿದ್ದರೂ ತೂರಾಡುತ್ತಾ ಒಳಗೆ ಹೋಗಿ ಚೊಂಬಿನ ತುಂಬ ನೀರು ತುಂಬಿಕೊಂಡು ಬಂದಳು ತನಗಿನ್ನು ಒಳ್ಳೆಯದೇನು ಕೆಟ್ಟದ್ದೇನು ಕೆಟ್ಟದ್ದೇ ಒಳ್ಳೆಯದು ಎಂದು ಯೋಚಿಸುತ್ತಾ ಕಣ್ಣು ಮುಚ್ಚಿದಳು ಅವಳಿಗೆ ಪ್ರಜ್ಞೆ ಕೊಂಚ ಮಸುಕಾಗುತ್ತಿತ್ತು ಮುಂಜಾವು ಏಳು ಗಂಟೆಯ ವೇಳೆಗೆ ಜ್ವರದ ತೀಕ್ಷ್ಣತೆ ವಿಪರೀತವಾಗಿತ್ತು ಅವಳಿಗೆ ಈಗ ಪೂರ್ತಿಯಾಗಿಯೂ ತಿಳಿಯಿತು ತಾನು ಬದುಕುವುದಿಲ್ಲ ದೇವರೇ ತಾನು ಬದುಕುವುದು ಬೇಡ ಇನ್ನು ಕೆಲವೇ ದಿನಗಳಲ್ಲಿ ತನ್ನ ಅರ್ಥಹೀನ ಜೀವನ ಮುಕ್ತಾಯವಾಗುತ್ತದೆ ಕಿಟಕಿಯ ಹೊರಗೆ ಕೆಲವು ಮಕ್ಕಳು ಆಟವಾಡುತ್ತಿದ್ದರು ಅವಳು ಅವರನ್ನು ಕೂಗಿ ಕರೆದಳು ಆದರೆ ಅಸ್ಪಷ್ಟವಾದ ಆ ಧ್ವನಿಯನ್ನು ಮಕ್ಕಳು ಗುರುತಿಸಲಿಲ್ಲ ಒಬ್ಬ ಚಿಕ್ಕ ಹುಡುಗ ಮಾತ್ರ ಕಿಟಕಿಯನ್ನೇರಿ ಅವಳನ್ನು ನೋಡಿದ ವಿನತೆ ದುರ್ಬಲ ಧ್ವನಿಯಿಂದ ಅವನನ್ನು ಕೂಗಿದಳು ಹುಡುಗ ತನ್ನ ಮನೆಗೆ ಹೋಗಿ ಹೇಳಿದನೆಂದು ತೋರುತ್ತದೆ ಅವನ ತಂದೆ ತಾಯಿ ಇಬ್ಬರೂ ಕಿಟಕಿಯಲ್ಲಿ ಬಂದು ಅವಳನ್ನು ನೋಡಿದರು ಹೊರಗಡೆಯ ಬಾಗಿಲು ತೆರೆಯುವಂತೆ ಹೇಳಿದರು ಅವರ ಮಾತು ಅವಳಿಗೆ ಅರ್ಥವಾಗುತ್ತಿತ್ತು ಆದರೆ ಮೇಲೆ ಏಳಲು ಎರಡು ಸಲ ಯತ್ನಿಸಿದರೂ ಸಾಧ್ಯವಾಗಲಿಲ್ಲ ಹೊರಗೆ ನಿಂತಿದ್ದ ಗಂಡಸು ತಮ್ಮ ಮನೆಯಿಂದ ಒಂದು ಹಾರೆ ತಂದು ಬಾಗಿಲ ಕೀಲನ್ನೇ ಎಬ್ಬಿ ಒಳಗೆ ಬಂದರು ಇನ್ನೂ ಕೆಲವು ಜನ ಸೇರಿದರು ಒಬ್ಬ ಡಾಕ್ಟರೂ ಬಂದರು ಅವಳಿಗೆ ಒಂದು ಸೂಜಿ ಚುಚ್ಚಿ ಡಾಕ್ಟರು ಹೊರಟು ಹೋದರು ಪಕ್ಕದ ಮನೆಯ ಹೆಂಗಸರು ಅವಳ ಪಕ್ಕದಲ್ಲೇ ಇದ್ದರು ಮಧ್ಯಾಹ್ನದ ವೇಳೆಗೆ ಅವಳ ಪ್ರಜ್ಞೆ ಸ್ವಲ್ಪ ತಿಳಿಯಾಯಿತು ಅದರೊಡನೆ ಏನನ್ನೋ ಜ್ಞಾಪಿಸಿಕೊಂಡು ಜಗದಾಂಬೆಯ ಹೆಸರು ಹೇಳಿದಳು ನಾರಾಯಣಶಾಸ್ತ್ರಿ ರಸ್ತೆ ಎಂದು ಮನೆಯ ನಂಬರು ಗೊಣಗಿದಳು ಮೈಸೂರಿಗೆ ತಂತಿ ಕುಡಿ ಎಂದು ಹೇಳಿದಳು ಸಂಜೆಯ ಏಳು ಗಂಟೆಯ ಬಸ್ಸಿನಲ್ಲಿ ಜಗದಾಂಬ ಅಲ್ಲಿಗೆ ಬಂದಳು ಸ್ನೇಹಿತೆಯನ್ನು ಕಂಡು ವಿನತೆಯ ಮುಖ ಸ್ವಲ್ಪ ಪ್ರಸನ್ನವಾಯಿತು ಡಾಕ್ಟರು ರಾತ್ರಿಯೂ ಒಮ್ಮೆ ಬಂದಿದ್ದರು ಪಕ್ಕದ ಮನೆಯ ಹೆಂಗಸರು ಅಲ್ಲಿಗೆ ಮಲಗಲು ಬಂದರು ರಾತ್ರಿ ವಿನತೆಯಲ್ಲಿ ಸ್ವಲ್ಪ ಮಟ್ಟಿನ ಶಕ್ತಿ ಸಂಚಾರವಾಯಿತು ಜಗದಾಂಬಾ ನನ್ನ ಹತ್ತಿರ ಮಲಗೋ ತುಂಬ ಮಾತಾಡಬೇಕು ನಾನು ನಿನ್ನ ಹತ್ತಿರವೇ ಇರ್ತೀನಿ ನೀನು ಮಾತಾಡಬೇಡ ಆಯಾಸ ಆಗುತ್ತೆ ಮಲಗಿದ್ದಂತೆಯೇ ನಕ್ಕು ವಿನತೆ ಆಯಾಸ ಆಗೋದು ಒಂದೇ ಸಲ ಈಗಲೇ ನಾನು ನಿನ್ನ ಕೈಲಿ ಮಾತಾಡೋದು ಯಾವ ಡಾಕ್ಟ್ರು ಬಂದರೂ ನಾಳೆ ಈ ಹೊತ್ತಿಗೆ ನನ್ನಿಂದ ಮಾತಾಡೋಕ್ಕಾಗಲ್ಲ ಎಲ್ಲನೂ ಈಗಲೇ ಕೇಳು ಎಂದು ಪಕ್ಕದ ಮನೆಯ ಹೆಂಗಸರ ಕಡೆಗೆ ಕಣ್ಣು ತಿರುಗಿಸಿ ಇವರಿದ್ದರೇನಂತೆ ನನ್ನ ಗಂಡನ ವಿಷಯ ಹೇಳೋಕೆ ನನಗೆಂಥ ನಾಚಿಕೆ ಎಂದು ಆನಂದ ಬಂದಿದ್ದ ವಿಷಯವನ್ನು ವಿಸ್ತಾರವಾಗಿ ಹೇಳಿದಳು ನಡು ನಡುವೆ ತಾನು ಹೇಳುತ್ತಿದ್ದ ವಿಷಯವೇ ಅವಳಿಗೆ ಮರೆತು ಹೋಗುತ್ತಿತ್ತು ಹಾಂ ನಾನೆಲ್ಲಿ ನಿಲ್ಲಿಸ್ತೇ ಎಂದು ಜಗದಾಂಬಾಳನ್ನು ಕೇಳುವಳು ಜಗದ ಅಂಬ ಜ್ಞಾಪಿಸಿದ ಮೇಲೆ ಮತ್ತೆ ಎಲ್ಲಿಂದಲೋ ಪ್ರಾರಂಭಿಸುವಳು ನಾನು ತೀರಾ ನಿಕೃಷ್ಟ ಹಿಂಗೇನಲ್ಲ ಆರು ದಿನ ನನ್ನ ಗಂಡನ ಸೇವೆ ಮಾಡಿದೆ ನನಗೆ ಆಗಲೇ ಇಪ್ಪತ್ತೈದು ವರ್ಷ ಆಯಿತು ಇದಕ್ಕಿಂತ ಹೆಚ್ಚು ಬದುಕೋದೆ ಅದರಲ್ಲಿ ಆರು ದಿನ ಗಂಡಿನ ಜೊತೆ ಬದುಕಿದ್ದೆ ಯಾರು ದುರಾಸೆ ಪಡಬಾರ್ದು ಅಲ್ಲದೆ ಎಂದು ಒಂದು ಪಕ್ಕಕ್ಕೆ ತಿರುಗಿದಳು ಪುನಃ ಏನೋ ಪ್ರಾರಂಭಿಸಿದಳು ನೀನಾದರೂ ಅವರನ್ನು ಮದುವೆಯಾಗಿದ್ದರೆ ನಿಮ್ಮಿಬ್ಬರು ಸೇವೆ ಮಾಡ್ತಾ ಜತೇಲಿರಬಹುದಾಗಿತ್ತೇನೋ ಅಷ್ಟರಲ್ಲಿ ಪುನಃ ಹೊರಳಿದಳು ಆಗ ನೀನು ನನ್ನ ಮೇಲೆ ಅಷ್ಟೊಂದು ಔದಾರ್ಯ ತೋರಿಸ್ತಿದ್ಯಾ ಎಂತಹ ಸ್ನೇಹಿತೆಯಾದರೂ ಹೆಂಗಸು ಹೆಂಗಸೆ ರಾತ್ರಿ ಒಂದು ಗಂಟೆಯವರೆಗೂ ಅವಳು ಮಾತನಾಡುತ್ತಿದ್ದಳು ಮಧ್ಯೆ ಅವಳೇ ಕೇಳಿ ಎರಡು ಸಲ ಕಾಫಿ ಕುಡಿದಳು ಇನ್ನು ಮಾತನಾಡಬೇಡವೆಂದು ಅವರಿಬ್ಬರು ಮತ್ತೊಮ್ಮೆ ಹೇಳಿದಾಗ ಇಲ್ಲ ಆ ಮಾತು ನಿಲ್ಲಿಸ್ಬಿಡ್ತೀನಿ ಆ ಡಾಕ್ಟ್ರಿಗೆ ಇಲ್ಲಿ ಬರಬೇಡ ಅಂತ ಹೇಳು ನನ್ನ ಸ್ವಾತಂತ್ರ್ಯದ ಮಧ್ಯೆ ಬರೋಕ್ಕೆ ಅವರ್ಯಾರು ಹಾಂ ಇನ್ನೊಂದು ಮಾತು ನಾನು ಇಲ್ಲಿಯೇ ಸಾಯಬೇಕು ಈ ಮನೆಯಿಂದ ಹೊರಗೆ ತಗೊಂಡು ಹೋಗಬೇಡಿ ಎಂದಳು ಬೆಳಗಿನ ಜಾವ ಅವಳಿಗೆ ನಿದ್ರೆ ಬಂತು ಅದು ನಿದ್ರಾವಸ್ಥೆಯೋ ಅಥವಾ ಪ್ರಜ್ಞೆ ತಪ್ಪಿದ ಸ್ಥಿತಿಯೋ ಎನ್ನುವುದು ಅವರಿಗೆ ತಿಳಿಯಲಿಲ್ಲ ಬೆಳಿಗ್ಗೆ ಬಂದ ಡಾಕ್ಟರು ಇದು ಟೈಫಾಯ್ಡು ಬಹಳ ಎಚ್ಚರಿಕೆ ಬೇಕು ಎಂದರು ಜಗದಾಂಬೆಗೆ ಗಾಬರಿಯಾಯಿತು ಅವಳು ಹೇಳಿದ ಮನೆಯ ಗುರುತನ್ನು ನೆನಪಿನಲ್ಲಿಟ್ಟುಕೊಂಡು ಪಕ್ಕದ ಮನೆಯ ಗಂಡುಸು ಮೈಸೂರಿಗೆ ಹೋದರು ಮಧ್ಯಾಹ್ನದ ವೇಳೆಗೆ ವಿನತೆಯ ತಾಯಿ ವಿಜಯ ಅವಳ ಮಗು ಮತ್ತು ಇಬ್ಬರು ತಮ್ಮಂದಿರು ನರಸೀಪುರಕ್ಕೆ ಬಂದರು ಪುನಃ ಗರ್ಭಿಣಿಯಾದ ವಿಜಯ ಹೆರಿಗೆಗೆ ಊರಿಗೆ ಬಂದಿದ್ದಾಳೆ ಮಗಳನ್ನು ತಬ್ಬಿಕೊಂಡು ತಾಯಿ ರೋಧಿಸಲು ಆರಂಭಿಸಿದರು ಜಗದಾಂಬಾ ನೀನು ನಮಗ್ಯಾಕಮ್ಮ ಹೇಳಲಿಲ್ಲ ನಾನು ಬಂದದ್ದೇ ನಿನ್ನೆ ಸಂಜೆ ನೀವು ಇಲ್ಲಿರಬಹುದು ಅಂತಲೇ ಓಡಿ ಬಂದೆ ಇವತ್ತು ಬೆಳಿಗ್ಗೆನೇ ನಿಮಗೆ ಹೇಳಿ ಕಳಿಸ್ತೆ ನನ್ನ ಮಗಳಿಗೆ ಪಾಠ ಹೇಳಿ ಆಯಾಸದಿಂದ ಹೀಗಾಯಿತು ಎಂದು ಅವರು ಗೋಳಿಟ್ಟರು ಪಕ್ಕದ ಮನೆಯ ಹೆಂಗಸು ಮನಸ್ಸಿನೊಳಗೆ ವಿಷಾದದಿಂದ ನಕ್ಕಳು ಒಳಗೆ ಅಡಿಗೆ ಮಾಡುವಾಗ ಜಗದಾಂಬೆ ವಿಜಯಳ ಸಂಗಡ ಎಲ್ಲ ವಿಷಯವನ್ನು ಹೇಳುತ್ತಿದ್ದಳು ವಿನತೆಗೆ ಪುನಃ ಪ್ರಜ್ಞೆ ಬರಲಿಲ್ಲ ಮುಂದಿನ ವಿವರವನ್ನು ಬರೆಯುವುದರಲ್ಲಿ ಯಾವ ಔಚಿತ್ಯವೂ ಇಲ್ಲ ಹದಿಮೂರು ದಿನ ಪ್ರಜ್ಞಾಹೀನವಾದ ವಿನತೆಯ ಶರೀರವು ಉಸಿರಾಡುತ್ತಲೇ ಇತ್ತು ಮಧ್ಯೆ ಮಧ್ಯೆ ಅವಳು ಅರ್ಥಪೂರ್ಣವಾದ ಇಲ್ಲವೇ ಅರ್ಥಹೀನವಾದ ಕೆಲವು ಮಾತುಗಳನ್ನು ಅರ್ಧಂಬರ್ಧ ಹೇಳುವಳು ಒಂದು ಸಲ ನಮ್ಮಮ್ಮ ಬಂದ್ಲೇ ಎಂದಳು ನಾನಿಲ್ಲೇ ಇದ್ದೀನಮ್ಮ ಎಂದು ತಾಯಿಯು ಮಗಳನ್ನು ತಬ್ಬಿಕೊಂಡು ಅಳಲು ಪ್ರಾರಂಭಿಸಿದರು ಮತ್ತೊಮ್ಮೆ ತನಗೆ ತಾನೇ ಅವರಿಗೆ ತಂತಿ ಕೊಡೋದೇನೂ ಬೇಡ ಎಂದಳು ಇನ್ನೊಂದು ದಿನ ರಿಜು ನೀನೂ ನನಗೆ ಸಹಾಯ ಮಾಡಲಿಲ್ಲ ಎಂದಳು ಮಗಳನ್ನು ಮೈಸೂರಿನ ದೊಡ್ಡ ಆಸ್ಪತ್ರೆಗಾದರೂ ಸಾಗಿಸಲು ತಾಯಿ ಯೋಚಿಸಿದರು ಈ ಮನೆಯನ್ನು ಬಿಟ್ಟು ಕದಲಿಸಬಾರದೆಂದು ಅವಳೇ ಹೇಳಿರುವುದಾಗಿ ಜಗದಾಂಬ ಹೇಳಿದ ಮೇಲೆ ಅವರು ಸುಮ್ಮನಾದರು ಬೆಂಗಳೂರಿನಲ್ಲಿದ್ದ ವಿನತೆಯ ಹಿರಿಯ ತಮ್ಮನೂ ಬಂದ ವಿಮಾನದಳದಲ್ಲಿದ್ದ ಎರಡನೆಯವನೂ ಬಂದ ಯಾರು ಬಂದರೂ ಅವಳ ಜೀವನದಲ್ಲಿ ಲುಪ್ತವಾದ ಬದುಕುವ ಬಯಕೆಯನ್ನು ತರಲಿಲ್ಲ ಹದಿಮೂರನೆಯ ದಿನ ಜೀವ ಹೋಯಿತು ದಹನ ಸಂಸ್ಕಾರ ನರಸೀಪುರದಲ್ಲೇ ಆಯಿತು ಜಗದಾಂಬಾಳಿಂದ ಕಾಗದ ಬಂದಾಗ ಆನಂದನ ಮುಖವು ಪಿಶಾಚಿಯ ಮುಖದಷ್ಟು ಘೋರವಾಯಿತು ಈ ಕೆಲಸವನ್ನಾದರೂ ಬಿಟ್ಟು ನಾನು ಮದುವೆ ಮಾಡ್ಕೊಂಡ್ಬಿಟ್ಟಿದ್ರೆ ಎಂದು ಅವನು ಹಲುಬಿದ ಈಗ ಅವನು ಧಾರವಾಡದಲ್ಲಿಲ್ಲ ದ್ವಾರಕೆಯ ಮಠದ ಜಗದ್ಗುರುಗಳು ಒಂದು ಧಾರ್ಮಿಕ ಕಾಲೇಜನ್ನು ತೆರೆದಿದ್ದಾರೆ ಅಲ್ಲಿ ಅಲ್ಪ ಸಂಬಳದ ಮೇಲೆ ಸೇರಿದ್ದಾನೆ ಅಲ್ಲಿಂದ ಈಚೆಗೆ ಅವನು ಏನೂ ಬರೆದಿಲ್ಲ ಹಗಲು ರಾತ್ರಿ ಎನ್ನದೇ ಪಿಶಾಚಿಯಂತೆ ಕುಳಿತು ಧಾರ್ಮಿಕ ಗ್ರಂಥಗಳನ್ನೂ ತತ್ವಜ್ಞಾನವನ್ನೂ ಓದುತ್ತಾನೆ ಎಲ್ಲರನ್ನೂ ಒಂದುಗೂಡಿಸಬೇಕಾದ ಜೀವನ ಶಕ್ತಿಯ ನಡುವೆ ಭಿನ್ನತೆಯನ್ನು ಬೆಳೆಸಿ ಒಂದಾಗಬೇಕೆಂದು ಯತ್ನಿಸುತ್ತಿರುವ ವ್ಯಕ್ತಿಗಳನ್ನು ದೂರಸಿರಿಸುವ ಶಕ್ತಿ ಯಾವುದು ಎಂಬ ಪ್ರಶ್ನೆಗೆ ಅವನು ಉತ್ತರ ಹುಡುಕುತ್ತಿದ್ದಾನೆ ಇನ್ನೂ ಉತ್ತರ ದೊರೆತಿಲ್ಲ ತಾಯಿ ಹೆಂಡತಿ ಮತ್ತು ಮಗು ಮೂವರಲ್ಲಿ ಯಾರೂ ಅವನ ವ್ಯಾಸಂಗದ ಕೋಣೆಗೆ ಹೋಗುವುದಿಲ್ಲ ರಮೆ ಒಂದು ವರ್ಷದಲ್ಲೇ ಜೋಧ್ಪುರವನ್ನು ಬಿಟ್ಟಳು ಒಂದೆರಡು ವರ್ಷದಲ್ಲಿ ಯಾವ ಊರಿನಲ್ಲಾದರೂ ಅವಳಿಗೆ ಪರಿಚಯ ಬೆಳೆಯುತ್ತದೆ ಅಷ್ಟರಲ್ಲಿ ಅದು ಅಪರಿಚಿತ ಸ್ಥಳವಾಗಿ ಉಳಿಯುವುದಿಲ್ಲ ಆಗ ಮತ್ತೊಂದು ಅಪರಿಚಿತ ಸ್ಥಳವನ್ನು ಅರಸಿಕೊಂಡು ಹೋಗುತ್ತಾಳೆ ಜಯಪುರ ಜಾಮ್ನಗರ ಅಹ್ಮದಾಬಾದ್ ಪೋರ್ಬಂದರ್ ಮೊದಲಾಗಿ ಈಗಾಗಲೇ ಐದು ಊರುಗಳಾದುವು ಈಗ ಅವಳು ಲಕ್ನೋವಿನಲ್ಲಿದ್ದಾಳೆ ವರ್ಷ ಎರಡು ವರ್ಷಕ್ಕೊಮ್ಮೆ ಉತ್ಸಾಹದಿಂದ ಆನಂದನನ್ನು ನೋಡಲು ಹೋಗುತ್ತಾಳೆ ಅಲ್ಲಿಗೆ ಹೋದ ಒಂದೇ ದಿನದಲ್ಲಿ ಅವಳಿಗೆ ಬೇಸರವಾಗುತ್ತದೆ ಮರುದಿನವೇ ಯಾರು ಎಷ್ಟು ಹೇಳಿದರೂ ಕೇಳದೆ ಹಿಂತಿರುಗಿ ಬಿಡುತ್ತಾಳೆ ಬರುವ ಸಂಬಳದಲ್ಲಿ ಅವಳು ಒಂದು ಕಾಸನ್ನು ಉಳಿಸಿಕೊಂಡವಳಲ್ಲ ಯಾರು ಯಾವ ಕಷ್ಟದಲ್ಲಿದ್ದರೂ ತನ್ನಲ್ಲಿರುವ ಹಣವನ್ನು ಕೊಟ್ಟು ಬಿಡುತ್ತಾಳೆ ವಸಂತ ನಿಂದ ಡಾಕ್ಟರೇಟ್ ಪ್ರಶಸ್ತಿ ತಂದಿದ್ದಾನೆ ಈಗ ಅವನು ಮುಂಬಯ ಒಂದು ಕಾಲೇಜಿನಲ್ಲಿ ಪ್ರೊಫೆಸರ್ ಲಾಜಿಕಲ್ ಪಾಸಿಟಿವಿಸಂ ಕುರಿತು ಈಗಾಗಲೇ ಎರಡು ಪುಸ್ತಕ ಪ್ರಕಟಿಸಿದ್ದಾನೆ ಆ ಪುಸ್ತಕಗಳಿಗೆ ಅಂತರರಾಷ್ಟ್ರೀಯ ಮನ್ನಣೆ ದೊರೆತಿದೆ ಅವನು ಉಮೆಯನ್ನು ಪೂರ್ಣವಾಗಿ ಮರೆತಿಲ್ಲ ಆದರೆ ತಾವಿಬ್ಬರೂ ಜೊತೆಗೂಡಿ ಜೀವಿಸುವುದು ಯಾವುದೋ ಒಂದು ಹಳೆಯ ಜನ್ಮದಲ್ಲಿ ಮಾತ್ರ ಸಾಧ್ಯವಾಗಬಹುದಾಗಿದ್ದ ಸಂಗತಿ ಎಂದು ಅವನು ಅವಳ ನೆನಪು ಬಂದಾಗಲೆಲ್ಲ ಯೋಚಿಸುತ್ತಾನೆ ಅವನ ತಂದೆ ತೀರಿಹೋಗಿದ್ದಾರೆ ವೃದ್ಧ ತಾಯಿಯನ್ನೂ ತಂಗಿಯರ ಮಕ್ಕಳನ್ನೂ ಅವನು ತನ್ನ ಸಂಗಡವೇ ಇಟ್ಟುಕೊಂಡಿದ್ದಾನೆ ಉಮೆಯು ಈಗ ಮಹಿಳೋದ್ಧಾರ ಸಮಿತಿಯ ಕಾರ್ಯದರ್ಶಿನಿ ಹೊಸದಾಗಿ ಸ್ಥಾಪಿತವಾಗಿರುವ ಒಂದು ಶಿಶುವಿಹಾರಕ್ಕೆ ಅವಳೇ ಮುಖ್ಯೋಪಾಧ್ಯಾಯಿನಿ ಅವಳು ಸಂಬಳ ತೆಗೆದುಕೊಳ್ಳುವುದಿಲ್ಲ ನಿಷ್ಕಾಮ ಸೇವೆಯೇ ಎಲ್ಲ ಆದರ್ಶಗಳಿಗಿಂತಲೂ ದೊಡ್ಡದು ಎಂದು ಈಗ ಅವಳ ನಂಬಿಕೆ ಶಿಶುವಿಹಾರದಲ್ಲಿ ನಗುತ್ತಾ ಆಟವಾಡುವ ಮಕ್ಕಳನ್ನು ನೋಡಿದಾಗ ಇವು ನನ್ನ ಮಕ್ಕಳೇ ಆಗಿದ್ರೆ ಎಂಬ ಬಯಕೆಯು ಅನೇಕ ಸಲ ಮನಸ್ಸಿನಲ್ಲಿ ಹುಟ್ಟುತ್ತದೆ ತಕ್ಷಣವೇ ವಸಂತನ ನೆನಪಾಗುತ್ತದೆ ಆಗ ಹೆಚ್ಚು ವೇಳೆ ಏಕಾಂತವಾಗಿ ನಿಲ್ಲದೆ ಮಕ್ಕಳ ಮಧ್ಯಕ್ಕೆ ಬಂದು ಬಿಡುತ್ತಾಳೆ ವಿನತೆ ಸತ್ತ ಎರಡು ವರ್ಷದಲ್ಲಿ ಜಗದಾಂಬೆಯ ಮದುವೆಯಾಯಿತು ವರ ಮೆಟ್ರಿಕ್ಯುಲೇಷನ್ ಆದವನು ಮೈಸೂರಿನ ನಗರಸಭೆ ಕಚೇರಿಯಲ್ಲಿ ಗುಮಾಸ್ತ ಬಿಎ ಪಾಸು ಮಾಡಿರುವ ಜಗದಾಂಬ ಹೆಣ್ಣು ಮಕ್ಕಳ ಹೈಸ್ಕೂಲಿನಲ್ಲಿ ಅಧ್ಯಾಪಕಿಯಾಗಿದ್ದಾಳೆ ದಂಪತಿಗಳಲ್ಲಿ ತುಂಬಾ ಅನ್ಯೋನ್ಯವಿದೆ ಕಾದಂಬರಿ ವಿಹಾರ ಎಸ್ ಎಲ್ ಭೈರಪ್ಪ ಅವರ ದೂರ ಸರಿದರು ಕಾದಂಬರಿಯ ಬಾನುಲಿ ಓದಿನ ಅರವತ್ತೆರಡನೇ ಹಾಗೂ ಕೊನೆಯ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು